ಸ್ನೇಹಿತರೆ, ನಟ ನರೇಶ್ ಟಾಲಿವುಡ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡು ಜನಪ್ರಿಯರಾಗಿದ್ದಾರೆ. ನರೇಶ್, ಪವಿತ್ರ, ಲೋಕೇಶ್ ಇಬ್ರು ತಮ್ಮ ಸಂಬಂಧದ ವಿಚಾರಕ್ಕೆ ಸುದ್ದಿಯಾಗಿದ್ರು. ಇಬ್ರು ಮದುವೆ ಆಗ್ತಾರೆ ಎನ್ನುವ ಸುದ್ದಿ ಕೂಡ ಹಬ್ಬಿತ್ತು. ಆದರೆ ಇದೀಗ ನರೇಶ್ ನನ್ನ ಬೇಬಿ ನನ್ನನ್ನ ಬಿಟ್ಟು ಹೋಗಿದೆ ಎಂದು ಕಣ್ಣೀರು ಹಾಕುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನರೇಶ್ ಅಳುತ್ತಿರುವ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ವಿಡಿಯೋಗೆ ನಟಿಗರು ಬಗೆ ಬಗೆಯ ಕಾಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಪವಿತ್ರ ಲೋಕೇಶ್ ಕೈಕೊಟ್ರಾ ಎಂದು ನಟಿಗರೊಬ್ಬರು ಪ್ರಶ್ನಿಸಿದ್ದಾರೆ. ನರೇಶ್ ಕಣ್ಣೀರ ವಿಡಿಯೋದಲ್ಲಿ ಹೇಳಿದ್ದೇನು ಗೊತ್ತಾ? ನರೇಶ್, ನನ್ನ ಬೇಬಿ ಎಲ್ಲೋ ಕಾಣೆಯಾಗಿದೆ. ನಾನು ಎಲ್ಲರ ಬಳಿ ಕೇಳುತ್ತಲೇ ಇದ್ದೇನೆ. ನನಗೆ ಬೇಬಿಯನ್ನ ಒಂದು ದಿನ ನೋಡದಿದ್ದು ಆಗುವುದಿಲ್ಲ. ಈ ವೇಳೆ ಕಲ್ಕಿ ಸಿನಿಮಾ ಕೂಡ ಸಕ್ಕಸ್ ಅಡ್ಡು ಮಾಡುತ್ತಿರುವ ಕಾರಣಕ್ಕೆ ನಾನು ಬ್ಯುಸಿ ಆಗಿದ್ದೇನೆ. ನನಗೆ ನನ್ನ ಬೇಬಿ ಕಾಣುತ್ತಿಲ್ಲ, ಹುಡುಕಲು ಆಗುತ್ತಿಲ್ಲ. ಬಹಳಷ್ಟು ಜನ ಬೇಬಿ ಕಳೆದುಕೊಂಡಿರುವ ನನ್ನ ಬಗ್ಗೆ ಗೇಲಿ ಮಾಡುತ್ತಿದ್ದಾರೆ. ತಮಗೆ ಯಾರೆಂದು ಕೂಡ ಗೊತ್ತಿಲ್ಲ ಎನ್ನುತ್ತಿದ್ದಾರೆ. ನನ್ನ ಬೇಬಿ ಯಾರೆಂದು ನಿಜವಾಗಿಯೂ ನಿಮಗೆ ಗೊತ್ತಿಲ್ಲವೇ ಎಂದು ಹೇಳಿದ್ದಾರೆ. ನಿರ್ದೇಶಕ ನಾಗ್ ಅಶ್ವಿನ್ ಅವರೇ, ಹೇಗಾದ್ರೂ ಮಾಡಿ ನಮ್ಮ ಬೇಬಿನ ಹುಡುಕಿಕೊಡಿ. ನಿಮಗೆ ನಿಮ್ಮ ಬುಜ್ಜಿ ಹೇಗೋ, ನನಗೆ ನನ್ನ ಬೇಬಿ ಹಾಗೆಯೇ. ಈ ವಿಡಿಯೋ ನೋಡುತ್ತಿರುವ ಯಾರಾದರೂ ನನ್ನ ಬೇಬಿ ನಿಮ್ಮ ಕಣ್ಣಿಗೆ ಬಿದ್ರೆ ಹುಡುಕಿಕೊಡಿ ಸಾಕು ಎಂದು ನರೇಶ್ ಹೇಳಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ನಿರ್ದೇಶಕ ನಾಗ್ ಅಶ್ವಿನ್ ಸಹಾಯಕ್ಕೆ ಬಂದಿದ್ದು ಎಲ್ಲೆಡೆ ಅಲರ್ಟ್ ಮಾಡಿದ್ದಾರೆ. ಹಾಗಾದ್ರೆ ನಟ ನರೇಶ್ ಅವರ ಈ ವಿಡಿಯೋ ಹಿಂದಿನ ಅಸಲಿ ಕಥೆ ಏನು? ಸಿನಿಮಾ ಪ್ರಚಾರಕ್ಕೆ ಈ ವಿಡಿಯೋ ಹರಿಬಿಟ್ಟಿದ್ದಾರೆ ಎಂದು ನಟಿಗರು ಕೇಳ್ತಾ ಇದ್ದಾರೆ. ಇದು ಸಿನಿಮಾ ಪ್ರಚಾರಕ್ಕೆ ವಿಡಿಯೋ ಎಂದು ಅನೇಕರು ಭಾವಿಸಿದ್ದಾರೆ. ಈ ಹಿಂದೆ ಕೂಡ ನಟ ನರೇಶ್ ಈ ರೀತಿ ಗಿಮಿಕ್ ಮಾಡಿದ್ರು. ಹೊಸ ಹೊಸ ಪ್ಲಾನ್ ಮಾಡುತ್ತಲೇ ಇರುತ್ತಾರೆ. ಈ ಹಿಂದೆಯೂ ಮಳ್ಳಿಪೆಳ್ಳಿ ಸಿನಿಮಾದ ವೇಳೆ ಪವಿತ್ರ ಲೋಕೇಶ್ ಅವರ ಜೊತೆಗಿನ ಸಿನಿಮಾದ ಕಿಸ್ ಸೀನ್ ಮದುವೆಯಾದ ವಿಡಿಯೋವನ್ನ ಶೇರ್ ಮಾಡಿ ಎಲ್ರಿಗೂ ಶಾಕ್ ಕೊಟ್ಟಿದ್ರು. ಈಗಲೂ ನಟ ನರೇಶ್ ಮತ್ತೊಂದು ಸಿನಿಮಾದ ಪ್ರಚಾರಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ. ಬೇಬಿ ಹುಡುಕಿಕೊಡಿ ಎಂದು ಗಿಮಿಕ್ ಮಾಡ್ತಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ವೀರಾಂಜನೇಯ ವಿಹಾರ ಯಾತ್ರೆ ಎಂಬ ಹೊಸ ಸಿನಿಮಾದಲ್ಲಿ ನಟ ನರೇಶ್ ಕಾಣಿಸಿಕೊಳ್ಳಲಿದ್ದಾರೆ. ಈ ಸಿನಿಮಾದಲ್ಲಿ ನರೇಶ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಸಿನಿಮಾದಲ್ಲಿ ನರೇಶ್ ಅವರಿಗೆ ಹಾಸ್ಯ ನಟ ಬ್ರಹ್ಮಾನಂದಂ ಸಹ ಜೊತೆಯಾಗಿದ್ದಾರೆ. ಈ ಸಿನಿಮಾದ ಬಗ್ಗೆ ಇದೀಗ ವಿಭಿನ್ನ ರೀತಿಯಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ. ವೀರಾಂಜನೇಯ ವಿಹಾರ ಯಾತ್ರಾ ಕಾಮಿಡಿ ಸಿನಿಮಾ ಎನ್ನಲಾಗ್ತಾ ಇದೆ. ಈ ಸಿನಿಮಾವನ್ನ ಸುಧೀರ್ ಪುಲ್ಲತ್ತಾ ನಿರ್ದೇಶಿಸಿದ್ದಾರೆ. ರಾಗ್ ಮಯೂರ್ ಮತ್ತು ಪ್ರಿಯಾ ಮಡ್ಲವಿನ ಪ್ರಮುಖ ಪಾತ್ರಗಳಲ್ಲಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಸ್ನೇಹಿತರೆ, ನರೇಶ್ ಮತ್ತು ಪವಿತ್ರ ಬಗ್ಗೆ ನಿಮಗೆ ಅನಿಸುತ್ತದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.